ಹಾಯ್ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ ನಾನು ಮಮತಾ ಎಂವಿ ಸಾಧಕರು 9ನೇ ಸಂಚಿಕೆಗೆ ಸ್ವಾಗತ ಓಕೆ ವೀಕ್ಷಕರೇ ಈ ಬಾರಿಯ ಸಾಧಕರನ್ನ ನಾವು ಹುಡುಕಿಕೊಂಡು ಬಂದಿರುವಂತದ್ದು ದಾವಣಗೆರೆ ಜಿಲ್ಲೆಗೆ ದಾವಣಗೆರೆಯಲ್ಲಿ ಒಂದು ಎಂವಿ ಸಂಸ್ಥೆಯ ಬ್ರಾಂಚಸ್ ಇದೆ ಸೋ ಅದರಲ್ಲಿ ಹೆಚ್ಚು ಮಾಡಿರುವವರು ವಿಜಯಪುರ ಮೂಲದವರು ವಿಜಯಪುರದಲ್ಲಿ ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿ ಇವತ್ತು ಎಂವಿ ಸಾಧಕರು ಅನ್ನೋ ಪಟ್ಟಿಗೆ ಸೇರ್ಕೊಂಡಿದ್ದಾರೆ ಬನ್ನಿ ಅವರ ಬ್ರಾಂಚ್ ಅಲ್ಲಿ ಇವತ್ತು ನಾವಿದ್ದೇವೆ ಅವರನ್ನ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ನಮ್ಮ ಜೊತೆ ಇರುವಂತವರು ವಿಲಾಸ್ ವಿಜಯಪುರದವರು ಸರ್ ನಿಮ್ಮ ಅಂದ್ರೆ ವಿಜಯಪುರ ಈ ದಾವಣಗೆರೆಯಿಂದ ಎಷ್ಟು ದೂರ ಇದೆ ನಿಮ್ಮ ಊರು ನಿಮ್ಮ ಬಾಲ್ಯ ಜೀವನ ಶಿಕ್ಷಣ ಹಾಗೆ ತಂದೆ ತಾಯಿ ನಿಮ್ಮ ಊರಲ್ಲಿ ಯಾವ ರೀತಿ ಕೃಷಿ ಏನಾದರೂ ಇದೆಯಾ ಹೇಗೆ ನೀವು ಬೆಳ್ಕೊಂಡು ಬಂದ್ರಿ ಏನು ಎಜುಕೇಶನ್ ಮಾಡಿದ್ರಿ ಈ ಬಗ್ಗೆ ಹೇಳ್ಬೋದಾ ನನ್ನ ಹೆಸರು ವಿಲಾಸ್ ಅಂತ ಬೇಸಿಕಲಿ ವಿಜಯಪುರ ಡಿಸ್ಟ್ರಿಕ್ಟಿಂದ ಬಂದಿರೋದು ಮೇ ಬಿ ದಾವಣಗೆರೆಯಿಂದ 500 ಕಿಲೋಮೀಟರ್ ಆಗುತ್ತೆ ನಮ್ಮ ಊರು ವಿಜಯಪುರ ಡಿಸ್ಟ್ರಿಕ್ಟಲ್ಲಿ ಒಂದು ಚಿಕ್ಕ ಗ್ರಾಮ ಸಾಸಬಾಳ್ ಅಂತ ಆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರೋದು ತಂದೆ ತಾಯಿ ಅಗ್ರಿಕಲ್ಚರ್ ಮಾಡ್ತಾರೆ ಬ್ರದರು ಟ್ರ್ಯಾಕ್ಟರ್ ಇದೆ ಒಂದು ಟ್ರ್ಯಾಕ್ಟರ್ ಓಡಿಸ್ತಾರೆ ಇನ್ನೊಬ್ಬರು ಬ್ರದರ್ ಇದ್ದಾರೆ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಅವರು ಪ್ರೆಸೆಂಟು ಸೊ ನಾನು ಇಲ್ಲಿ ಬರೋ ಮುಂಚೆ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೆ ಅಲ್ಲಿಂದ ಡೈರೆಕ್ಸೆಲ್ ಇಂಡಸ್ಟ್ರಿಗೆ ಬಂದು ಸುಮಾರು 2 ವರ್ಷ ಆಯಿತು ಸೊ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಸುಮಾರು ಕಂಪ್ನಿಗಳಲ್ಲಿ ವರ್ಕ್ ಮಾಡಿ ತುಂಬ ನೋವನ್ನು ತಿಂದಿದ್ದೀವಿ ಅಲ್ಲಿಂದ ಫೈನಲಿ ಎಂ ವಿ ಕಂಪ್ನಿಗೆ ಬಂದು ಒಂದು 8 ಮಂತ್ಸ್ ಆಯಿತು ಈ 8 ಮಂತಲ್ಲಿ ವರ್ಕ್ ಚೆನ್ನಾಗಿ ನಡೀತಾ ಇದೆ ಎಂ ವಿ ಕಂಪ್ನಿಗೆ ಬಂದಾಗಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟ್ ಅಚೀವರ್ ನಾನೇ ಅಂತ ಹೇಳ್ಬೋದು ಎಂ ವಿ ಕಂಪ್ನಿಗೆ ಬಂದಾಗಿಂದ January 3ನೇ ಡೇಟಿಗೆ ನಾನು ಎಂಟರ್ ಆಗಿದ್ದು ಎಂ ವಿ ಕಂಪ್ನಿಗೆ ಇದೇ ವರ್ಷ ಸೊ ಅಲ್ಲಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪ್ರೆಸೆಂಟು 1.5 ಲಕ್ಷ ಪೇಮೆಂಟು ಬರುತ್ತೆ ಮಂತ್ಲಿ ಜೊತೆಗೆ ಬೈಕ್ ಕೂಡ ಅಚೀವ್ಮೆಂಟ್ ಮಾಡ್ಕೊಂಡಿದ್ದೀನಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಫಂಕ್ಷನ್ ಕೂಡ ಆಗಿದೆ ತಂದೆ ತಾಯಿಗೆ ಸ್ಟೇಜ್ ಮೇಲೆ ನಿಲ್ಲಿಸಿ ಸನ್ಮಾನನೂ ಕೂಡ ಮಾಡಿದ್ದೀವಿ ಯಾವ ಎಜುಕೇಷನ್ ಮಾಡಿದ್ರು ಏನು ಮಾಡಿದ್ರು ಸ್ಟೇಜ್ ಮೇಲೆ ನಿಲ್ಲಿಸ್ತಿದ್ನೋ ಇಲ್ಲೋ ಗೊತ್ತಿಲ್ಲ ಬಟ್ ಅದು ಸಾಧ್ಯವಾಗಿರೋದು ಎಂ ವಿ ಕಂಪ್ನಿಯಿಂದನೇ ಸೊ ಪ್ರೆಸೆಂಟು ದಾವಣಗೆರೆ ಬ್ರ್ಯಾಂಚ್ ಇನ್ಚಾರ್ಜರ್ ಆಗಿಬಿಟ್ಟು ವರ್ಕ್ ಮಾಡ್ತಾ ಇದ್ದೀನಿ ಏನಿಲ್ಲ ಅಂದರೂ ಒಂದು 900 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಜೊತೆಗೆ ಸೊ ಅವರೆಲ್ಲರ ಜೊತೆಗೆ ನಾನು ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀವೇನಾದರೂ ಕನಸು ಕಂಡಿದ್ದೀರಾ ಹಿಂದೆ ಬಾಲ್ಯದ ದಿವಸಗಳಲ್ಲಿ ನಾನು ಈ ಥರ ಬೆಳಿಬೇಕು ಅಥವಾ ಈ ಸೊಸೈಟಿಯಲ್ಲಿ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ ನನಗೆ ಏನಾದರೂ ಮಾಡಬೇಕು ಸೊಸೈಟಿಗೆ ಅಥವಾ ನನ್ನ ತಂದೆ ತಾಯಿಯನ್ನು ಈ ರೀತಿಯಲ್ಲಿ ನೋಡ್ಕೊಳ್ಬೇಕು ಹೀಗೆ ಏನಾದರೂ ನೀವು ಡ್ರೀಮನ್ನು ಇಟ್ಕೊಂಡಿದ್ರಾ ಅಥವಾ ಅದು ನೆರವೇರಿದೆಯಾ ಎಂ ವಿ ಕಂಪ್ನಿಗೆ ಬಂದ ನಂತರ ಖಂಡಿತವಾಗಿ ಒಂದು 50% ಅಂದರೂ ನೆರವೇರಿದೆ ಏನಕ್ಕಪ್ಪ ಅಂದರೆ ನಾನು ಈ ಇಂಡಸ್ಟ್ರಿಗೆ ಬಂದಿರೋದು ಅಂದರೆ ಸೊ ಲಂಬಾಣಿ ಕಾಸ್ಟಿಂದ ಬಂದಿರೋದು ನಾನು ಹೊರಗಡೆ ನೋಡಿದರೆ ಭಾಳ ಕೀಳಮಟ್ಟದಿಂದ ನೋಡ್ತಾರೆ ನಮ್ಮ ಜನಾಂಗವನ್ನು ಓಕೆ ಬಟ್ ಬಡತನದಲ್ಲಿ ಹುಟ್ಟಿರೋದು ನಮ್ಮ ತಪ್ಪಲ್ಲ ಅದರಲ್ಲಿ ಸಾಯೋದು ನಮ್ಮ ತಪ್ಪು ಅಂತ ಕರೀತಾರೆ ಓಕೆ ಅದರಿಂದ ಹೊರಗಡೆ ಬಂದು ಸಮಾಜಕ್ಕೆ ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಓಕೆ ಯಾವ ಕಾಸ್ಟಲ್ಲಿ ಹುಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವೇನು ಮಾಡ್ತಾಯಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೊರಗಡೆ ಫೀಲ್ಡಿಗೆ ಸೊ ಅದಕ್ಕೋಸ್ಕರ ನಾನು ಅಲ್ಲಿಂದ ಹೊರಗಡೆ ಬಂದು ವರ್ಕ್ ಮಾಡ್ತಿರೋದು ಓಕೆ ಈಗ ಎಂ ವಿ ಜೊತೆ ನೀವು ಹೇಗೆ ಸೇರ್ಕೊಂಡ್ರಿ ಯಾವ ರೀತಿಯಲ್ಲಿ ಅಂದರೆ ನಿಮ್ಮದು ಊರು ಎಲ್ಲೋ ಇರುವಂಥದ್ದು ವಿಜಯಪುರದಲ್ಲಿ ನೀವು ಅಲ್ಲಿಂದ ಈ ದಾವಣಗೆರೆಗೆ ಬರೋದು ಎಂ ವಿಯನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು ಹೇಗೆ ಇದು ರಿಲೇಶನ್ಶಿಪ್ ಬಿಲ್ಡ್ ಆಯಿತು ಮ್ಯಾಮ್ ಏನಿಲ್ಲ ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ ಸೊ CET ಓದ್ತಾ ಇದ್ದೆ ಬಿಜಾಪುರಲ್ಲಿ ಅಲ್ಲಿಂದ ಅಮೌಂಟ್ ಭಾಳ ಕಡಿಮೆ ಇತ್ತು ಪ್ರೆಷರ್ ಇತ್ತು ಓದೋಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಯಾವುದೋ ಒಂದು ಜಾಬ್ ಸರ್ಚ್ ಮಾಡ್ತಾ ಇದ್ದೆ ನಾನು ಸೊ ಹಿಂಗೆ OLX ಅಲ್ಲಿ ಜಾಬ್ ಸರ್ಚ್ ಮಾಡೋ ಟೈಮಲ್ಲಿ ಒಬ್ರು ಕಾಂಟ್ಯಾಕ್ಟ್ ಸಿಗುತ್ತೆ ಪ್ರವೀಣ್ ಸರ್ ಅಂತ ಸೊ ಅವ್ರ ಕಾಂಟ್ಯಾಕ್ಟ್ ಸಿಕ್ಕಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹುಬ್ಳಿಗೆ ಬಂದೆ ನಾನು ಹುಬ್ಳಿಗೆ ಬಂದು 4 ದಿನ ಟ್ರೈನಿಂಗ್ ತಗೊಂಡು ಆಮೇಲೆ ವರ್ಕಿಗೆ ಜಾಯ್ನ್ ಆದೆ ಜಾಯ್ನ್ ಆಗಿಬಿಟ್ಟು ವರ್ಕ್ ಸ್ಟಾರ್ಟಪ್ ಮಾಡ್ಕೊಂಡು ಹೋದೆ ಅಲ್ಲಿಂದ ಎಂ ವಿ ಜರ್ನಿ ಸ್ಟಾರ್ಟ್ ಆಯಿತು ನೀವು ಈ ಎಂ ವಿ ಕಂಪನಿಗೆ ಬರುವ ಮುಂಚೆ ಏನಾದರೂ ಅಂದ್ಕೊಂಡಿದ್ರ ಜನಗಳು ಏನಾದರೂ ಹೇಳುವಂಥದ್ದು ನೀನು ಯಾಕೆ ಅಲ್ಲಿ ಹೋಗ್ತೀಯಾ ಅಲ್ಲಿ ಆಗಲ್ಲ ಬಟ್ ಅದು ಹಾಗಿದೆ ಹೀಗಿದೆ ಆ ಥರ ಹೇಳಿದ್ದೀಯಾ ಅಥವಾ ಅದು ಹೇಳಿದ ಮಾತು ನಿಜ ಆಗಿದೆಯಾ ಹೇಗೆ ಇಲ್ಲ ಮ್ಯಾಮ್ ಹೇಳಿದರು ತುಂಬ ಜನ ಸ್ವಂತ ನಮ್ಮ ಮಾವರೇ ಹೇಳಿದರು ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ ಅವರು ಇಲ್ಲೇ ತುಮಕೂರಲ್ಲಿ ಅವರೇ ಹೇಳಿದರು ಮಾಡೋಕೆ ಹೋಗ್ಬೇಡ ನಾನು ತುಂಬ ಕಂಪ್ನಿಗಳು ನೋಡಿಬಿಟ್ಟಿದ್ದೀನಿ ಸೊ ನಾನು ಮಾಡಿರೋದನ್ನು ನೀನು ಈಗ ಮಾಡ್ತಾ ಇದೀಯಾ ಟೈಮ್ ವೇಸ್ಟ್ ಮಾಡ್ಕೊಳ್ತೀಯಾ ಸುಮ್ಮನೆ ಎಜುಕೇಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗು ಹಿಂಗೆ ಹಿಂಗೆ ಅಂತ ತುಂಬ ಜನ ತುಂಬ ಥರ ಮಾತಾಡಿದರು ಮ್ಯಾಮ್ ಆ್ಯಕ್ಚುಲ್ ಟ್ರೈನಿಂಗ್ ತಗೊಂಡಿರೋ ನಾನು 4 ದಿನ ಕೂತ್ಕೊಂಡಿರೋ ನಾನು ಕಂಪ್ನಿ ಬಗ್ಗೆ ತಿಳ್ಕೊಂಡಿರೋ ನಾನು ಸೊ ನಾನು ಬಿಟ್ಟೋಗಲಿಲ್ಲ ಯಾರೇ ಏನೇ ಹೇಳಿದರೂ ತಲೆ ಕೆಡಿಸ್ಕೊಳ್ಳಿಲ್ಲ ಒಟ್ಟಿನಲ್ಲಿ ಬೇಡ ಬೇಡ ಅಂತ ತುಂಬ ಫೋರ್ಸ್ ಮಾಡ್ತಾಯಿದ್ರು ಅವ್ರಿಗೆ ನಾನು ಅಪೋಸಿಟಾಗಿ ನಿಂತ್ಕೊಂಡು ವರ್ಕ್ ಸ್ಟಾರ್ಟ್ ಅಪ್ ಮಾಡಿದೆ ಎಲ್ಲರೂ ನನ್ನ ಮೇಲೆ ಪ್ರೌಡ್ ಫೀಲ್ ಪಡ್ತಾ ಇದ್ದಾರೆ ಮನೆಯಲ್ಲಿ ಎಂ ವಿಯಲ್ಲಿ ಈಗ ಏನೆಲ್ಲ ನಿಮ್ಮ ಕಾರ್ಯಕೆಲಸಗಳು ನಡೀತಾ ಇದೆ ಹೇಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಎಲ್ಲಿಂದೆಲ್ಲ ನಿಮ್ಮ ಜೊತೆ ವರ್ಕರ್ಸ್ ಇದ್ದಾರೆ ಹೇಗೆ ತುಂಬ ಜನ ಇದ್ದಾರೆ ಮ್ಯಾಮ್ ನನ್ನ ಜೊತೆಗೆ ಸಪೋರ್ಟಿವ್ಗೆ ಅಂತ ಅಂದರೆ ನನಗೆ ಚಾನ್ಸ್ ಕೊಟ್ಟರು ಜೊತೆಗೆ ನನ್ನ ಜೊತೆಗೆ ವರ್ಕ್ ಮಾಡ್ತಿರೋರು ಎಲ್ಲರೂ ಇದ್ದಾರೆ ಅವ್ರ ಜೊತೆ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಂಗೆ ಚಾನ್ಸ್ ಕೊಟ್ಟರು ಪರ್ಸನ್ ಹುಬ್ಳಿಯಲ್ಲಿ ಇರ್ತಾರೆ
ಸೊ ಅಲ್ಲಿಂದ ಡೈಲಿ ಕಾಂಟ್ಯಾಕ್ಟು ಫೋನಲ್ಲಿ ಕಮ್ಯುನಿಕೇಷನ್ ಆಗುತ್ತೆ. ಜೊತೆಗೆ ಪ್ರೆಸೆಂಟ್ ಚಿಕ್ಕ ಏಜಲ್ಲೇ ಒಂದು ಬ್ರ್ಯಾಂಚ್ಗೆ ಇನ್ಚಾರ್ಜ್ ಆಗಿ ಕೊಟ್ಟಿದ್ದಾರೆ. 21 ಏಜ್ ನನಗೆ ಪ್ರೆಸೆಂಟು. ಸೊ ಈ ಏಜಲ್ಲೇ ದೊಡ್ಡ ಜವಾಬ್ದಾರಿನ ಕೊಟ್ಟಿದ್ದಾರೆ, ಅದನ್ನು ನಾನು ನಿಷ್ಠಾವಂತನಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇರೋದು. ಓಕೆ, ನಿಮ್ಮದು ಫ್ಯೂಚರ್ ಪ್ಲಾನಿಂಗ್ ಏನು ಅಂದರೆ ಈ ಕಂಪನಿಯನ್ನು ಹೇಗೆ ಬೆಳೆಸಬೇಕು, ನಿಮ್ಮ ತಂದೆ ತಾಯಿನ ಹೇಗೆ ನೋಡ್ಕೊಳ್ಬೇಕು, ಜೊತೆಗೆ ನಿಮ್ಮ ಫ್ಯಾಮಿಲಿಯನ್ನು, ನಿಮ್ಮ ಮನೆ, ನೆಕ್ಸ್ಟ್ ನಿಮ್ಮ ಮ್ಯಾರೇಜು, ಈ ಥರ ಕೆಲವೊಂದು ಸಲ ನಮಗೆ ಅಂದರೆ ಆಸೆ ಅನ್ನುವಂಥದ್ದು ಮನುಷ್ಯನ ಯಾವತ್ತೂ ಬಿಡಲ್ಲ. ಪ್ರತಿ ಕ್ಷಣ ಪ್ರತಿ ಸಮಯದಲ್ಲೂ ನಾವು ಆಸೆ ಪಟ್ಕೊಳ್ತೀವಿ, ಕನಸು ಕಾಣ್ತಾ ಇರ್ತೀವಿ. ಸೊ ಅಂತಹ ಏನಾದರೂ ನಿಮ್ಮದು ಕನಸು ಕಂಡಿರುವಂಥದ್ದು ಇದೆಯಾ, ನಾನು ಈ ಥರ ಆಗಬೇಕು ಲೈಫಲ್ಲಿ, ನಾನು ಈ ಥರ ಮಾಡಬೇಕು, ಹೀಗೆ ಇರಬೇಕು ಅನ್ನುವಂಥ ಕನಸು ಕಟ್ಕೊಳ್ತೀರಾ, ಬಟ್ ಹಾಗೆ ಏನಾದರೂ ಅಂದ್ಕೊಂಡಿದ್ದೀರಾ? ಅದು ಹೇಳಬೇಕು ಅಂದರೆ ಆ್ಯಕ್ಚುಲಿ ಕನಸಿನ ಜೀವನ, ನಾನು ದಿನಕ್ಕೆ ಎಷ್ಟು ದುಡಿಬೇಕು, ಹಂಗೆ ಮಾಡಬೇಕು, ಅಂಥ ಲೈಫ್ನ ನೀಡ್ ಮಾಡಬೇಕು, ಅಂಥ ಹೋಟೆಲಲ್ಲಿ ಊಟ ಮಾಡಬೇಕು, ಅಂಥ ಪ್ಲೇಸಸ್ನ ನೋಡಬೇಕು ಅಂತ ಹೊರಗಡೆ ಫೀಲ್ಡಲ್ಲಿದ್ದರೆ ಜಸ್ಟ್ ಕನಸು ಕಾಣೋದಾಗತ್ತೆ. ನಾನು ಅದರಲ್ಲಿ ಒಬ್ಬ ಕನಸು ಕಾಣ್ತಿದ್ದೆ ಅಷ್ಟೇ. ಬಟ್ ಅದೆಲ್ಲ ಕನಸು ಎಂ ವಿ ಕಂಪ್ನಿಗೆ ಬಂದ ನಂತರ ಆಲ್ಮೋಸ್ಟ್ 70% ಎಲ್ಲ ನೆರವೇರಿಬಿಟ್ಟಿದೆ. ಸೊ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮಂತು ಆಗ್ರಾ ಟೂರಿಂಗೂ ಕೂಡ ಅನೌನ್ಸ್ಮೆಂಟ್ ಆಗಿದೆ ಕಂಪ್ನಿ ಕಡೆಯಿಂದ. ಸೊ ಪ್ರತಿಯೊಂದು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಾವು ಮಾಡ್ತೀವಿ. ಓಕೆ, ಫೈನಲ್ ಆಗಿ ಎಂ ವಿ ಕಂಪನಿ ಅಂದರೆ ನೀವೇನು, ಏನು ನಿಮ್ಮ ಪಾಲಿಗೆ ಏನದು? ಓಕೆ, ಎಂ ವಿ ಕಂಪನಿ ಅಂದರೆ ನನ್ನ ಪಾಲಿಗೆ ಅನ್ನೋದಕ್ಕಿಂತ ಇಡೀ ಕರ್ನಾಟಕದ ಆಸ್ತಿ ಮ್ಯಾಮ್. ಸೊ ಕರ್ನಾಟಕದ ಆಸ್ತಿ ಅಂದ ತಕ್ಷಣ ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ಕೋಬೇಕು, ಪ್ರತಿಯೊಬ್ಬರು ಬಂದು ಕೆಲಸ ಮಾಡ್ಕೊಂಡು ಹೋಗಬೇಕು, ಪ್ರತಿಯೊಬ್ಬರು ಕೂಡ ಅಚೀವ್ಮೆಂಟ್ ಮಾಡಬೇಕು, ಪ್ರತಿಯೊಬ್ಬರು ದುಡ್ಡು ಮಾಡ್ಕೋಬೇಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೊರಗಡೆ ಫೀಲ್ಡಲ್ಲಿ ಗೌರ್ಮೆಂಟ್ಗೆ ಕಂಪೇರ್ ಮಾಡಿದರೆ ನಮ್ಗೆ ಯಾರಿಗೂ ಕೆಲಸ ಸಿಗ್ತಾ ಇಲ್ಲ, ಸಿಗ್ತಾ ಇದೆ. ಸೊ ಒಂದು ಸರ್ವೆ ಮುಖಾಂತರ 35 ಲಕ್ಷ ಜನರಿಗೆ ಕೆಲಸ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು ಪರಿಯರ್ ಅಂತ ಒಂದು ನಾನು ತಿಳ್ಕೊಂಡಿರೋ ಮಟ್ಟಿಗೆ. ಬಟ್ ಇಂಡಿಯನ್ ಪಾಪ್ಯುಲೇಷನ್ ಹೆಂಗಿದೆ ಅಂದರೆ ಮ್ಯಾಮ್, ಒಂದು ದಿನಕ್ಕೆ 35 ಲಕ್ಷ ಜನ ಹುಡ್ತಾ ಇದ್ದಾರೆ. ಗೌರ್ಮೆಂಟ್ದು ತಪ್ಪಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ಕೆಲಸ ಕೂಡ ಗೌರ್ಮೆಂಟ್ ಕಡೆಯಿಂದ ಆಗ್ತಾ ಇಲ್ಲ. ಸೊ ಆ ಕೆಲಸವನ್ನು ಎಂ ವಿ ಕಂಪ್ನಿ ಮಾಡ್ತಾ ಇದೆ, ಪ್ರತಿಯೊಬ್ಬ ಯೂತ್ಸ್ಗೆ ವರ್ಕ್ ಕೊಡ್ತಾ ಇದೆ, ಅವ್ರ ಡ್ರೀಮ್ನ ಫುಲ್ಫಿಲ್ ಮಾಡ್ತಾ ಇದೆ, ಏನು ಕನಸು ಕಂಡ್ಕೊಂಡಿದ್ದಾರೋ ಆ ಕನಸು ನೆರವೇರಿಸ್ತಾ ಇದೆ. ಜೊತೆಗೆ ಅವ್ರ ಹೆಲ್ತು ವೆಲ್ತು ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದೆ. ಓಕೆ ವಿಲಾಸ್ ಅವರೇ, ಸಾಕಷ್ಟು ನಿಮ್ಮ ನಡೆದು ಬಂದ ದಾರಿಯ ಬಗ್ಗೆ ನಮಗೆ ಹಾಗೆ ನಮ್ಮ ವೀಕ್ಷಕರಿಗೆ ವಿವರಿಸಿದ್ದೀರಿ. ಎಂ ವಿ ಕಂಪನಿಯ ಮಹತ್ವದ ಬಗ್ಗೆ, ಅದರ ಬೆಳವಣಿಗೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ನಿಮ್ಮ ಜೊತೆ ಹಲವಾರು ಸಂಖ್ಯೆಯಲ್ಲಿ ಜನ ಕೆಲಸ ಮಾಡ್ತಾ ಇದ್ದಾರೆ, ಸಾಕಷ್ಟು ಅಚೀವ್ಮೆಂಟ್ ಮಾಡಿದ್ದೀರಾ, ಕಂಪನಿ ಕಡೆಯಿಂದ ಪ್ರೈಸನ್ನು ಕೂಡ ಪಡ್ಕೊಂಡಿದ್ದೀರಾ. ಸೊ ಇನ್ನೂ ಕೂಡ ಫ್ಯೂಚರಲ್ಲಿ ನಿಮ್ಮಿಂದ ಎಂ ವಿಗೆ ಹಾಗೆ ಎಂ ವಿಯಿಂದ ನಿಮಗೆ, ಜೊತೆಗೆ ನಿಮ್ಮ ಜೊತೆ ಇರುವಂತಹ ಎಲ್ರಿಗೂ ಒಳ್ಳೆಯದಾಗಲಿ, ಹೀಗೇ ಈ ಕಂಪನಿ ಬೆಳೀತಾ ಸಾಗಲಿ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವು ಮಾತನಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದು ಈ ಸಂಚಿಕೆಯ ವಿಲಾಸ್ ಅವರ ಸಾಧನೆಯ ಮಾತುಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಸಾಧಕರ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ. ಥ್ಯಾಂಕ್ ಯು.